ಸಂಘಟನೆ ಒಂದು ಸೇರಬೇಕು, ಮುಖ್ಯಮಂತ್ರಿ ಒಪ್ಪಿಕೊಂಡು ಉರುವಾಗಿಂದ ಕಾರ್ಯಕರ್ತರಬೇಕು. ಅತ್ಯಂತ ಮಹತ್ವ ಅದೇ ಅವರು ಎಲ್ಲರೂ ಜೀವನಾಡಿ ಅದಿದ್ದರೆ ಏನಾಗಬಹುದು. ಆ 8 ಮಂದಿಯಿಂದ ನೆನ್ಮೇಲೆ ಸಭಾ ಕೊಡಬೇಕು, ಗ್ರಾಮದ ಬಗ್ಗೆ ವಿಚಾರ ಮಾಡಬೇಕು, ಅದನ್ನು ಏನು ವಿಚಾರ ತೆಗಿಬೇಕು, ಉಪಾಯ ಹುಡುಕಬೇಕು ಹುಡುಕಬೇಕು ಅಥವಾ ಎಲ್ಲ ಏನೇನು ಅವಶ್ಯ ಅವೆಲ್ಲ ಮಾಡಿಸ್ಬೇಕು ಮಂದಿ ಕಡೆಯಿಂದ. ಇದು ಸರಳವಾದಂಥ ಒಂದು ಉಪಾಯ. ಏನು ಬೇಕಾದ್ರೆ ನಾವು ಏನಮ್ಮ ಕೊರತೆ ಇರ್ತದೆ ಆ ಕೊರತೆಯಿಂದ ಪರಿಹಾರಕ್ಕೆ ಏನು ಮಾಡ್ಬೋದು. ಅದನ್ನು ಗ್ರಾಮಸ್ಥರಿಗೆ ಕೂಡಿ ಸಮಿತಿಯವರಿಂದ ಒಂದು ಗ್ರಾಮದ ಒಂದು ಸಂಘಟನೆ ಬೇಕು ಮುಖ್ಯವಾದಂಥ. ಆ ಸಂಘಟಕರು ಏನಿದೆ ಒಂದು ಕಾರ್ಯಶೀಲರು ಬೇಕು, ಕಾರ್ಯ ಮಾಡಬೇಕು, ಅವ್ರು ಮೇಲೆ ಕೂಡಬೇಕು, ವಿಚಾರ ಮಾಡಬೇಕು, ಎಲ್ಲ ಥರದ್ದು ವ್ಯಾಪಕ ವಿಚಾರ ಮಾಡಿಕೊಂಡು ಏನು ಬೇಕಾಗಿ ನಮಗೆ ಮುಂದಿಳ್ಕೊಂಡು ಅದು ಹ್ಯಾಂಗೆ ತೋರಿಸಬೇಕು, ಅದಕ್ಕೆ ಉಪಾಯ ಏನು ಅಂದರೆ ಕಾರ್ಯ ಮಾಡ್ತಾ ಮಾಡಬೇಕು. ಅವರು ಕಾರ್ಯ ಮಾಡಿದರೆ ಮಾತ್ರ ಎಂಥ ಮೊದಲು ಕೂಡಬೇಕು, ಮೊದಲ ಪುನಃ 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 ಕೂಡಬೇಕು, ಸಭಾ ಕೊಡಬೇಕು. ಒಂದು ವಾರಕ್ಕೊಮ್ಮೆ ರೇಕೊಂದು ನಾವು ಹೇಳಿವಲ್ಲ, ಅದು ಅದು ಜನರಲ್ಲಿ ಭಾವ ಕಡಿಮೆ ಇದೆ. ಅಂದರೆ ಮುಖ್ಯವಾಗಿ ಸಂಘಟನಾ ಶಕ್ತಿ ಅಗ್ನಿ ಕಡಿಮೆ ಇದೆ. ಹೇಳಿದ ಸುದ್ದನು ಸಾಲ ಮಾತು ಕೂಡಲಿಕ್ಕೆ ಏನು ದೊಡ್ಡದಿಂದ ಬಿರಿ ಎಲ್ಲ ಒಂದು ವಾರಕ್ಕೊಮ್ಮೆ ಒಂದು ತ್ರಾಸ್ಬೋದು ಏನು ದೊಡ್ಡ ಮಾತು ತಿಳಿದಿದೆ. ಕರೆ ಅಷ್ಟು ಮಾಡಬೇಕಮ್ಮ ಅಂತ ಕರ್ತವ್ಯ ಭಾವ ಇದು ಮಹತ್ವದ್ದು, ನಾವು ಮಾಡಿದ್ದೀವಿ ನಮ್ಮ ಕರ್ತವ್ಯ ಇದೆ ಅಂತ ಈ ಆ ಕರ್ತವ್ಯ ಬುದ್ಧಿಯಿಂದ ನೆನಪಿಟ್ಟು ಸರಿಯಾಗಿ ಹೋಗಿ ಮಾಡಿ ಎಲ್ಲರೂ ಕೂಡಿ ಕೂಡ್ಕೊಂಡು ವಿಚಾರ ಮಾಡಿ ವಿಚಾರ ಮಾಡಿ ಕರ್ತಿದ್ರೆ ಬಾರ ಗೊತ್ತಾಗ್ತದೆ ಏನದ ಏನೇ ಮಾಡಬೇಕಾಗಿದೆ. ಗ್ರಾಮಸ್ಥರಾಗ ನಾವು ಏನು ಮಾಡಬೇಕಾಗಿದೆ ಅಂತಾನೇ ಗೊತ್ತಾಗ್ತದೆ. ಶ್ರಮದಾನ ಮಾಡಿಸ್ಬೇಕು, ಶ್ರಮದಾನ ಯಾಕೋದು ಒಂದು ಅತ್ಯಂತ ಇರಬೇಕು. ಮುಖ್ಯವಾಗಿ ಏನು ಗ್ರಾಮ ಸಮಿತಿಗಳವ, ಗ್ರಾಮ ಎಲ್ಲ ಗ್ರಾಮ ಸಭೆ ಎಲ್ಲ ಸದಸ್ಯರಾಗಿರ್ತಾರೆ ಅವ್ರ ಕಡೆಯಿಂದ ಶ್ರಮದಾನ ಮಾಡಿಸೋದು. ಶ್ರಮದಾನಪ್ಪ ನೀವು ಈಗ ಒಂದು ಮಾಡಿಸ್ಬೇಕಾದಂಥದ್ದೊಂದು ವ್ಯವಸ್ಥಿತ ಇರಬೇಕಾಗ್ತದೆ. ಅದಕ್ಕೆ ಅವ್ರು ಲಿಸ್ಟ್ ಇಡೋದು, ಯಾರು ಯಾರು ಸಮುದಾನ ಯಾರಿಗೆ ಯಾರಿಗೆ ಯಾವ ಸಮಾನ ಕೊಡೋದು, ಯಾರು ಬಂದರು ಯಾರು ಬರಲಿಲ್ಲ, ಯಾರು ಸಮುದಾನ ಉಳಿತು, ಅವ್ರ ಕಡೆಯಿಂದ ನೀವು ಒಂದು ಒಂದು ನೇಮ್ ಮಾಡಿ ಒಂದು ಹಣ ಅಂತ ಮಾಡಿರ್ತದೆ ಇಷ್ಟು ಉಳಿತು. ಅಂದರೆ ಸರಿಯಾಗಿ ಒಂದು ವ್ಯವಸ್ಥೆ ಸೀರ ಆದರೆ ವ್ಯವಸ್ಥೆ ರೀತಿಯಲ್ಲಿ ಬೇರೆ ಬೇರೆ ಕೂಡ ನಾ ಕೂಡೋದು ಮಾತಾಡೋದು ಹೋಗೋದು ಅಂತ ಹಂಗಲ್ಲ, ವ್ಯವಸ್ಥಿತ ಕಾರ್ಯ ಆಗಬೇಕು. ಇದು ಗ್ರಾಮ ಸ್ವಚ್ಛತೆ ಆಗಲಿ, ಗ್ರಾಮ ಸಂಕೀರ್ತನೆ ಇದು ಸರಿ ನಡೆದವೋ ಇಲ್ಲೋ, ಒಂದು 4 ದಿವಸ ಮಾಡ್ದಂಗೆ ಮಾಡೋದು, ನಾವು ಬರಲಿಲ್ಲಪ್ಪ ಇವ್ರು 4 ಮಂದಿ ಬಂದರು, ಒಬ್ಬರಿಗೆ ಬಂದರು, ಇಬ್ಬರಿಗೆ ಬಂದರು, ಹಿಂಗಾದ ಏನಿದೆ ನಿರುತ್ಸಾಹ. ಏನೋ ಒಂದು ಮಾಡ್ತೀವಿ ನಾವು, ಇದು ಮಾಡ್ತೀವಿ ಗೊತ್ತಿಲ್ಲ, ಈಗ ಮಾಡ್ತೀವಿ ಅಂದರೆ ಸುಮ್ಮನೆ ಬಿಕಾರ ಬೇರೆ ಬಿಟ್ಟು ಮಾಡ್ತೀವಿ ಹೊರತಾಗಿದೆ, ಏನು ಇದಕ್ಕೆ ಮಹತ್ವ ಇಲ್ಲ ಅಂತ. ಇದ್ರದ್ದು ಇದೇ ಒಂದು ಎಲ್ಲರದಲ್ಲಿ ಒಂದು ದೊಡ್ಡದೊಂದು ಇದಾಗಿದೆ. ಇದು ನಮ್ಮ ಕರ್ತವ್ಯ ಇದೆ, ಇದು ಇದರಿಂದ ಸರ್ವಸ್ವ ಇದೆ, ಇದು ಅತಿ ಮಹತ್ವದ. ನಮ್ಮ ಕರ್ತವ್ಯ ಮಾಡಲೇಬೇಕು ಅನ್ನುವಂಥ ಭಾವನಾದಿಂದ ನಾವು ಇವೆಲ್ಲ ಕಾರ್ಯಗಳು ಮಾಡಿ ಹತ್ತಿದ್ರೆ ಮಾಡಬೇಕು. ಆದರೆ ಇವೆಲ್ಲ ಬರ್ತಾವೆ, ಇವೇನು ಸಮಸ್ಯೆಗಳಿವೆ, ಊರ ಸಮಸ್ಯೆ, ಪೂರ್ಕಾರ ಸಮಸ್ಯೆ ಅಂದ್ರಿ ಅಥವಾ ಮತ್ತೆ ಯಾವ್ದು ಏನು ಸಮಸ್ಯೆ ಇಲ್ಲ, ಅವ್ರನ್ನ ನೀವೇ ವಿಚಾರ ಮಾಡೋದು. ಗ್ರಾಮಸ್ಥರ ತರಫೆಯಿಂದ ನೀವು ಎಂಟು ಬಂದಿರ್ತೀರಿ, ಹತ್ತು ಬಂದಿರ್ತೀರಿ, ಇಡೀ ಗ್ರಾಮಸ್ಥರದ ಒಂದು ಕಾರ್ಯಕಾರಿ ಸಮಿತಿ ಅಂದರೆ ಅವ್ರ ಗ್ರಾಮಸ್ಥರಿಗೆಲ್ಲ ಕೂಡಿದ್ದಂಗೆ ಇದೆ. ಅಂದರೆ ಗ್ರಾಮದ ಏನು ಸಮಸ್ಯೆ ಇವೆ, ಊರು ಬಿಟ್ಟು ಹೋಗೋದು, ವಲಸೆ ಹೋಗೋದು, ಅಥವಾ ಕೆಲಸ ಕೆಲಸಗಾರ ಕೆಲಸ ಮಾಡಲೇ ಇರೋದು, ಅದು ಎಲ್ಲ ಕೂಡಿ ಕೆಲಸಗಾರ ಕರೆಸಿ ರೊಕ್ಕ ತೋತಿ ಸರಿ ಕೆಲಸ ಮಾಡಬೇಕು ಅಂತ ಹೇಳುವ ಹೇಳಿದ್ರೆ ಸಂಘಟನೆ ಹೇಳಿದ್ರೆ ಹಾಗೆ ಆಗ್ತದೆ. ಸಂಘಟನಾ ಮಾಡಿ ಕೆಲಸಗಳನ್ನು ನೋಡಿಕೊಂಡು ಯಾವ ಕೆಲಸ ಮಾಡಬೇಕು ಯಾವಾಗ ಮಾಡಬೇಕು ಅಂತ ಮಾಡ್ಕೋತಾ ಇರಬೇಕು. ಇದು ಮಾಡಿ ಮುಗಿಸೋದಲ್ಲ, ಇದೊಂದು ತಿಳ್ಕೊಂಡು ಎಲ್ಲರೂ ಮಾಡ್ತಾ ಇರ್ತದೆ. ನಮಗೇನು ಸುರುಳಿ ಇದೆ, ಒಮ್ಮೆ ಮಾಡಿ ಬಿಡೋದು, ದೊಡ್ಡದಾಕೋದು, ಭಾಳ ಮಾಡಿ ಮತ್ತೆ ಬಿಟ್ಟು ಹಿಂಗಿರೋದು ಹಂಗಿಲ್ಲ. ಇದು ಕ್ರಮೇಣ ಹೆಂಗೆ ನೀವು ದಿನ ಸ್ನಾನ ಮಾಡೋದು, ದಿನ ಊಟ ಮಾಡೋದು ಮಾಡ್ತಿರೋದು ಹಂಗದ. ಇದು ದಿನ ಅಂದರೆ ಮೇಲೆ ಮೇಲೆ ಪುನಃ ಪುನಃ ಇಂದ ಅವಶ್ಯವಿರುತ್ತದೆ ಮಾಡ್ಕೋದಿರ್ಬೇಕಾಗಿದೆ. ಅನ್ನೋಂಥ ಒಂದು ಕಾರ್ಯಕರ್ತರು ಇದೊಂದು ತಿಳುವಳಿಕೆ ಬೇಕಿಲ್ಲ, ಅದು ನಮ್ಮಲ್ಲಿ ಇಲ್ಲ. ಮಾಡಿಬಿಟ್ರೆ ಮಂದಿ ಕೂಡಿದಾಗ ಒಂದು ಹೂವಿಗೆ ತಗೊಂಡು ಭಾಳ ಮಾಡುವುದು, ಮತ್ತು ಎಲ್ಲಿ ತಂದು ಯಾರು ಯಾರಿಗೆ ಯಾರು ಏನು ಸುದ್ದಿ ಯಾರಿಗೆ ಗೊತ್ತು ಗೊತ್ತಿಲ್ಲ, ಅದು ಅದು ಏನಾತ್ಮ ನೆನಪಿಲ್ಲ, ಮತ್ತು ಇದ್ದಂಗೆ ಶಿವಮೊಗ್ಗ ಸ್ವಂತ ಇದ್ದು ಬಿಡುದು. ಹಿಂಗೆ ನಮ್ಮದು ಪ್ರತಿಯೊಂದು ಪ್ರವೃತ್ತಿ ಇದೆ, ಅದು ಹೋಗ್ಬೇಕು. ಏನೋ ಪುನಃ 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 ಇದು ಕೆಲಸ ದಿನ ಮಾಡೋದು ಅಂತ ಪುನಃ ಪುನಃ ಮಾಡೋದು, ಇರೋದು ನಮ್ಮಲ್ಲಿ ಏನು ಜಾಗೃತಿ ಬೇಕು, ಕಾರ್ಯಕರ್ತರು ಬೇಕು, ಕಾರ್ಯಕರ್ತರು ಜಾಗೃತಿ ಬೇಕು. ಆ ಜಾಗೃತಿ ಬೇಕಾದ ಕಾರ್ಯ ಮಾಡಬೇಕು ಮಾಡಿಸ್ಬೇಕು, ತಾವು ಸುತ ಮಾಡಬೇಕು, ಬರೀ ಮಾಡಿರಲ್ಲ ಮಾಡಿಸೋದಕ್ಕೆ ಮಾಡಿಸೋದು ದೊಡ್ಡ ಇರ್ತದೇನ್ರಿ, ಮಾಡೋದಕ್ಕಿಂತ ಮಾಡಿಸೋದು ಭಾಳ ಸ್ವಲ್ಪ ಹೆಚ್ಚಿನ ಜಾಣತಿರಿ. ಅದಕ್ಕೆ ಹ್ಯಾಂಗೆ ಪ್ರೇಮದಿಂದ ಮಂದಿ ಕಡೆ ಮಾಡಿಸ್ಬೇಕು ಮಾಡಿಸ್ಬೇಕು, ತಾವು ಮಾಡಿ ಮಾಡಿದರೆ ಅವ್ರೇನು ಮಾಡ್ತಾರೆ, ನೀ ಮಾಡಿ ಏನು ನೋಡ್ತಾರೆ, ಅವರು ಯಾರೇ ಹಾಕೋದು ಹೇಳೋ ಅಂದ್ಕೊಂಡು ನೋಡ್ತಾರೆ. ಇವತ್ತು ತಾ ಮಾಡ್ತಾನೆ ಇಲ್ಲ ನೋಡ್ತಾರೆ, ತಾ ಮಾಡಂಗಿಲ್ಲ ಅಂತ ತಿಳ್ಕೊತಾನೆ ಏನು ದೃಷ್ಟ ಕೊಡೋಂಗಿಲ್ಲ, ತಾ ಮಾಡಿ ಮಾಡಿಸ್ಬೇಕಂತಾರೆ.
ತಾಮಾಡಕ್ ಬಂದ್ಲ ಅದ್ ಮತ್ತೆ ಅದನ್ನಕ್ಕೂ ಎಷ್ಟೋ ಬಂದಿದೆ ಅಂತ ಏನು ನಾವು ಒಪ್ಕೋತೀವಿ ಹೇಳ್ತೀವಿ ಎಲ್ಲ ಮಾಡ್ಬೇಕಂತೀವಿ ಮತ್ತೊಬ್ರು ಬರಂಗಿಲ್ಲ ಅಂತ ಅವ್ರು ಮತ್ತೊಬ್ರು ಇಷ್ಟು ದೋಷ ಅಂತ ಹೇಳ್ತೀವಿ ಆ ದೋಷ ಸ್ವತಃ ಮಾಡ್ತೀವಿ ನಾವೇ ಹೋಗ್ಬೋದಲ್ಲ ಹತ್ತು ಮಂದಿ ನಮಗೆ ಒಂದು ಉದಾಹರಣೆ ಹೇಳ್ತೀವಿ ಹತ್ತು ಮಂದಿ ನಮ್ಗೆ ಬಂದು ಬರ್ತೀನಿ ಹತ್ತು ಮಂದಿ ಬೇರೆ ಬೇರೆ ಕರೆದು ನಾನು ಹೇಳ್ತೀವಪ್ಪ ನೀವು ಹೋಗಬೇಕು ಹಿಂದಗಡೆ ತಿಂಗಳ ಮೇಲೆ ಏನು ರಿಪೋರ್ಟ್ ಕೊಟ್ಟು ನೋಡಿದ್ರೆ ಮೂರ್ನಾಲ್ಕು ಮಂದಿ ಬರ್ತಾರೆ ರೀ ಅಂದರೆ ಆ ಹತ್ತು ಮಂದಿ ಏನಂದ್ರೆ ತಾವೇನು ಹತ್ತು ಮಂದಿ ಜಾಗೃತಿ ಉಳಿ ಉಳಿದ ಮೂರ್ನಾಲ್ಕು ಮಂದಿ ಉಳಿತು ಹತ್ತು ಮಂದಿ ನಾವು ಹೇಳಿದ್ವಲ್ಲ ಅವ್ನು ಏಳು ಮಂದಿ ಬಿಟ್ಟೆ ಬಿಟ್ಟು ಮರೆತೇ ಬಿಟ್ಟರು ಅವರು ಮೂರು ಮಂದಿ ಜಾಗೃತಿ ಉಳಿದ ಅಷ್ಟೇ ಬಂದು ಕತ್ತಿದ್ರು ಅದು ಇದು ಈಗ ಎಷ್ಟು ಇದಾದ ಅಂದ್ರೆ ಯಾರು ನಾವು ಮುಖ್ಯಸ್ಥರು ಇದ್ದೀವಿ ಅದನ್ನು ನಾವು ಮಾಡಲೇಬೇಕು ನಾವು ಒಂದು ಏನೋ ಕಾರ್ಡ್ ಒಳಗೆ ಹುಡುಕ್ತೀವಿ ನಮ್ಮನ್ನು ಮನಿ ಕಾರ್ಡ್ ಹುಡುಕ್ತೀವಿ ನಮ್ಮಂದು ಏನು ಹಂಗಾತ್ರಿ ಹಿಂಗಾತ್ರಿ ಅದು ಅತಿ ಮಹತ್ವದ ಕಾರಣ ಇದ್ರೆ ಲಗ್ನ ಇದ್ರೆ ಬಿಡ್ರಿ ಆದರೆ ಇದ್ರಿ ಮತ್ತೊಬ್ಬರು ಲಗ್ನ ಇದ್ರೆ ಬಿಟ್ಟು ನಡೀತಿದ್ರೆ ಯಾಕೆ ಮತ್ತೆ ಹೋಗ್ಬೇಕು ಹೇಳ್ರಿ ಯಾವುದೇ ಆಗಬಾರ್ದು ಅಂದರೆ ಅತಿ ಸ್ವಲ್ಪ ಸಾಧಾರಣ ಕಾರಣ ಸಿಕ್ಕಿದ ಯಾಕಂದ್ರೆ ಹಗಲೆಲ್ಲ ಬಿಡ್ತೀವಿ ಅಂದರೆ ಹಗಲೆಲ್ಲ ಅಂತ ದೊಡ್ಡ ಕಾರ್ ಇರೋದೂ ಇಲ್ಲ ನಾವು ದಿನಾಲೇ ನಾಲ್ಕು ದಿವಸಕ್ಕೆ ಎಂಟು ದಿವಸಕ್ಕೆ ವಾರಕ್ಕೊಮ್ಮೆ ನಾವು ಅಂತೀವಲ್ಲ ಅಂತ ಕಾರ್ ಏನು ಇರ್ತಾವೆ ಬಿಡುವಂಥ ಕಾರ್ ಇರ್ತವೇನು ಆದರೂ ಬಿಡ್ತೀರಿ ಯಾಕೆ ಅಂದರೆ ಕರ್ತವ್ಯ ಲೋಪ